ವ್ಯಕ್ತಿಗಳು. ಬನ್ನಿ ನಿಮಗೆ ತೋರಿಸುತ್ತೇನೆ. ಅಹ್ಮದಾಬಾದ್ ಸಬರ್ಮತಿ ಆಶ್ರಮ, ಗಾಂಧಿಯವರು ನೆಲೆಸಿದ್ದ ಜಾಗ. ನೋಡಿ, ಕೆಟ್ಟದ್ದನ್ನ ಮಾತನಾಡಬಾರ್ದು, ಕೆಟ್ಟದ್ದನ್ನ ನೋಡಬಾರ್ದು, ಕೆಟ್ಟದ್ದನ್ನ ಕೇಳಬಾರ್ದು ಅಂತ ಹೇಳಿದ ಕಾನ್ಸೆಪ್ಟ್. ಈ ಕಾನ್ಸೆಪ್ಟ್ ಇವ್ರಿಗೆ ಸಿಕ್ತು ಅಂದ್ರೆ ನಮ್ಮ ಜನಿವಾರದ ಮೂರು ದಾರಗಳಿದೆಯಲ್ಲ, ಗುಡ್ ವರ್ಡ್, ಗುಡ್ ಥಾಟ್, ಗುಡ್ ಡೀಡ್ ಅಂತ, ಆ ಮೂರು ದಾರಗಳಿಂದ ಬಂದದ್ದು. ಒಳ್ಳೆಯದನ್ನ ಮಾತನಾಡಬೇಕು, ಒಳ್ಳೆಯದನ್ನೇ ನೋಡಬೇಕು, ಒಳ್ಳೆಯದನ್ನೇ ಕೇಳಬೇಕು ಅನ್ನೋದಕ್ಕೆ ಉಲ್ಟ ಕಾನ್ಸೆಪ್ಟ್ ಮಾಡಿದ್ದಾರೆ. ಈ ಆಶ್ರಮದ ವಿಶೇಷತೆ ಅಂದರೆ ಇಲ್ಲೋಗ್ಬೇಡಿ, ಅಲ್ಲೋಗ್ಬೇಡಿ, ಇದು ಫೋಟೋ ತೆಗಿಬೇಡಿ, ಇದು ಮುಟ್ಟಬೇಡಿ ಅನ್ನುವ ವಿಚಾರವೇ ಇಲ್ಲ. ಮಹಾತ್ಮ ಗಾಂಧಿಯವರ ಸರ್ವ ಸ್ವಾತಂತ್ರ್ಯ ಥಿಯರಿಯನ್ನು ಇಲ್ಲಿ ಅಪ್ಲೈ ಮಾಡಿದ್ದಾರೆ. ಇದು ನಮ್ಮ ಎಲ್ಲ ದೇಗುಲಗಳಲ್ಲೂ ಬರಬೇಕು. ಆಗ ಮಾತ್ರ, ಹಾಗಾದಾಗ ಮಾತ್ರ ನಮ್ಮ ಭಾರತ ಸ್ವಾತಂತ್ರ್ಯವಾಗುತ್ತೆ. ಇಲ್ಲಿ ಬರಬಾರ್ದು, ಅಲ್ಲಿ ಮುಟ್ಟಬಾರ್ದು, ಇದು ನೋಡಬಾರ್ದು, ಅದು ಮಾಡಬಾರ್ದು. ಮಕ್ಕಳಲ್ಲಿ ಶಾಲೆಯಲ್ಲಿ ಕೂಡ ಹೀಗೆ ನೋಡಬೇಡಿ, ಹಾಗೆ ಮಾಡಬೇಡಿ ಅಂತ ಹೇಳಿದ್ರೆ ಮಕ್ಕಳಲ್ಲಿ ಸ್ವಾತಂತ್ರ್ಯ ಹೋಗಿ ಅಧೀನ ಸ್ಥಿತಿ ಬರುತ್ತೆ. ನಿನ್ನೆ ಕೂಡ ಒಬ್ರು ಮಗುವನ್ನ ಶಾಲೆಗೆ ಬಿಟ್ಟಿದ್ರು. ಆ ಶಾಲೆಯಲ್ಲಿ ಮಗುವನ್ನ ಹೊಡಿತಾರಂತೆ. ತಂದೆ ತಾಯಿಗಳನ್ನ ಮಾತನಾಡಲಿಕ್ಕೆ 15 ದಿವಸಕ್ಕೆ 6 ನಿಮಿಷ ಮಾತ್ರ ಕೊಡ್ತಾರಂತೆ. ಅದು ಏನು ಸ್ವಾತಂತ್ರ್ಯ? ತಂದೆ ತಾಯಿನ ಮಾತನಾಡಿದಷ್ಟು ದಿವಸನೂ ಜ್ಞಾನ ಬೆಳೆಯುತ್ತೆ, ಜ್ಞಾನ ಇಳಿಯೋದಿಲ್ಲ. ಅದು ಮುಟ್ಟಬಾರ್ದು, ಹಿಂಗೆ ಇರಬೇಕು. ತಿಂಗಳಿಗೆ 1 ವರ್ಷಕ್ಕೆ 2 ಲಕ್ಷ ಕೊಡ್ತಾರಂತೆ. ಇದು ಯಾವ ವಿದ್ಯೆ? ತಾಯಿಯನ್ನ ಮಾತನಾಡಲು ಕೂಡ ಸೆಂಟ್ರಲ್ ಜೈಲ್ ಕೂಡ ಪರ್ಮಿಷನ್ ಜಾಸ್ತಿ ಕೊಡುತ್ತೆ. ಆದರೆ ಈ ಶಾಲೆ ಹಿಂಗೆ ಕೊಡದೇ ಇದ್ದಾಗ ನಲುಗಿ 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 ಜೈಲಿನಿಂದ ಜೀವಾವಧಿ ಶಿಕ್ಷೆ ಅನುಭವಿಸಿಕೊಂಡು ಮನೆಗೆ ಬಂದ ಕೈದಿ ಮೂತ್ರ ವಿಸರ್ಜನೆಗೆ ಹೋದ್ರೂ ಪರ್ಮಿಷನ್ ಕೇಳ್ತಾರಂತೆ ಎಲ್ಲರನ್ನು. ಅನುಮತಿ ನೀಡಿರೋರನ್ನು ಹೋಗ್ಬಿಟ್ಟು ನಾನು ಹಿಂಗೆ ಹೋಗ್ಬೇಕು, ಈಗ ತಿನ್ನಬೇಕು ಅಂತ ಪರ್ಮಿಷನ್ ಕೇಳ್ತಾರಂತೆ. ಆ ರೀತಿ ಮೆದುಳು ಮಕ್ಕಳದು ವೀಕ್ ಆಗುತ್ತೆ. ಈ ಸ್ವಾತಂತ್ರ್ಯ ನಿಮಗೆ ಬೇಕು. ನನಗೆ ಆಶ್ರಮದ ಒಂದು ವಿಚಾರ ಹೇಳ್ತೀನಿ. ಸಬರ್ಮತಿ 2 ಮಾರ್ಚ್ ಇಲ್ಲಿಂದಾನೆ ಆಗಿದ್ದು. ಭಾರತದ ಸ್ವಾತಂತ್ರ್ಯಕ್ಕೆ ಅನೇಕ ಕಾರಣಗಳಲ್ಲಿ ಇದು ಒಂದು. ಸತ್ಯಾಗ್ರಹ, ಅಹಿಂಸ, ಅಕ್ರೋಧ, ಕೋಪವಿಲ್ಲದ ತ್ಯಾಗ, ಶಾಂತಿ, ಇನ್ನೊಬ್ಬರನ್ನ ನಿಂದಿಸದೇ ಇರೋದು, ದಯೆ, ಎಲ್ಲ ಭೂತಗಳನ್ನು ಪ್ರೀತಿಸಿದ ಭೂತಗಳು ಅಂದರೆ ಪ್ರಾಣಿಗಳು. ಇಲ್ಲಿ ಮೇಕೆಯ ಹಾಲನ್ನು ಗಾಂಧೀಜಿಯವರು ಪ್ರಯೋಗ ಮಾಡಿದ್ದಾರೆ. ಹಸುವಿನ ಹಾಲು ಕುಡಿದರೆ ಮರಿಗೆ ತೊಂದರೆ ಆಗುತ್ತೆ ಅಂತ ಅವರು ಹಸು ಹಾಲು ಕುಡಿಯೋದು ನಿಲ್ಲಿಸಿದಾಗ ಅವರಿಗೆ ಕರುಳಲ್ಲಿ ಅಲ್ಸರ್ ಶುರುವಾಗುತ್ತೆ. ಹಾಗೆ ಅಲ್ಸರ್ ಶುರುವಾದಾಗ ಡಾಕ್ಟರ್ಸ್ ಹೇಳ್ತಾರೆ ನೀವು ಬದುಕೋದೇ ಇಲ್ಲ, ನೀವು ಹಾಲು ಕುಡಿಲೇಬೇಕು. ಅಷ್ಟೊತ್ತಿಗಾಗಲಿ ಅವರು ಹಸುವಿನ ಹಾಲು ಕುಡಿಯೋದಿಲ್ಲ ಅಂತ ಪ್ರತಿಜ್ಞೆ ಮಾಡಿದ್ರು. ಆಗ ಎಲ್ಲರೂ ಅವರು ಒಪ್ಪಿಸಿ ಮೇಕೆ ಹಾಲು ಕುಡಿಯೋದು, ಮೇಕೆ ಹಾಲು ಕುಡಿತಾ ಇದ್ದಿನಲ್ಲ ಅಂತ ಹೇಳಿ ಅವರು ಮೇಕೆ ಸಾಕೋಕ್ ಶುರು ಮಾಡ್ತಾರೆ. ಮೇಕೆ ಸಾಕಿ ಅದರ ಮರಿ ತೃಪ್ತಿಯ ಹಾಲು ಕುಡಿಯುವವರೆಗೂ ಇದ್ದು ಮತ್ತೆ ಉಳಿ ಹೀಗೆ. ಈ ಸಬರ್ಮತಿ ಆಶ್ರಮ ನಿಮ್ಗೆ ಯಾಕೆ ತೋರಿಸೋದು ಬಂದಿದ್ದೀನಿ ಅಂದರೆ ಇಲ್ಲಿ ಗಾಂಧೀಜಿಯಲ್ಲಿ ಲೀನವಾಗಿರುತ್ತೆ. ಇಲ್ಲಿ ನಮ್ಮ ಕರ್ನಾಟಕದವರು ಸುಧಾಕರ್ ಚತುರ್ವೇದಿ ಅಂತೆ, ನಮ್ಮ ರುದ್ರಾಶ್ವತದವರು ತುಂಬ ಜನ ಗಾಂಧೀಜಿ ಜೊತೆ ಇದ್ದರು. ಕನ್ನಡದವರು ಗಾಂಧೀಜಿ ಕನ್ನಡ ಕಲಿತಿದ್ರಂತೆ ಅವ್ರ ಜೊತೆ. ಸ್ಟೆನೋಗ್ರಾಫರೇ ಕನ್ನಡದವರು, ತಮಿಳಿನವರು. ದಕ್ಷಿಣ ಭಾರತದ ಭಾಷೆಗಳಂದರೆ ಮಹಾತ್ಮ ಗಾಂಧಿಗೆ ತುಂಬ ಇಷ್ಟ.
ಅವ್ರ ಮಾತುಗಳನ್ನು ನಾನು ಕೇಳಿಕೊಂಡೆ. ಮಹಾತ್ಮ ಗಾಂಧಿ ನಂದಿ ಬೆಟ್ಟಕ್ಕೆ ಒಂದು ತಿಂಗಳ ಕಾಲ ಬಂದಿದ್ದರು. ನಂದಿ ಬೆಟ್ಟ ತುಂಬಾ ಶಾಂತಿಮಯವಾಗೋಯ್ತು. ರಕ್ತಪಾತಗಳನ್ನು ನೋಡಿದರು ನಂದಿ ಬೆಟ್ಟ. ಟಿಪ್ಪು ಕಾಲದಲ್ಲಿ ಮದಕರ ನಾಯಕನ 3,000 ವೀರರನ್ನ ಟಿಪ್ಪು ಡ್ರಾಪಲ್ಲಿ ಹಾಕಿ ಕೊಲ್ತಾರೆ. ಅಂತಹ ಕ್ರೌರ್ಯ ನಡೆದ ನಂದಿ ಬೆಟ್ಟದಲ್ಲಿ ಶಾಂತಿ ಸ್ಥಾಪನೆ ಆಗುತ್ತೆ. ಇಲ್ಲಿ ನೋಡಿ ವಲ್ಲಭರು, ನಿನ್ನೆ ವಲ್ಲಭರ ಊರಿಗೆ ಹೋಗಿದ್ವಿ, ದಂಡಿ ಮಾರ್ಚ್ ಎಷ್ಟು ಚೆನ್ನಾಗಿದೆ ನೋಡಿ. ಎಲ್ಲ ಇಲ್ಲಿ ಓಡಾಡಿದ್ರೇ ನಿಮಗೆ ಆ ಭಾವನೆಗಳು ಬರುತ್ತೆ. ಇಲ್ಲೆಲ್ಲ ಮಹಾತ್ಮ ಗಾಂಧಿಯವರು ಓಡಾಡಿಕೊಂಡಿದ್ದರು. ಇಲ್ಲಿ ಕಾಲೇಜ್ ಒಳಗಿರುವಂಥ ಜಾಗ ಇದೆ, ಅಲ್ಲಿ ನಿಮಗೆ ಇವತ್ತೆಲ್ಲ ತೋರಿಸ್ತೀನಿ. ಇಲ್ಲಿ ನಿಮಗೆ ಪ್ರತಿಯೊಂದನ್ನು ಹಿಂಗೆ ಬೆರಳಿಟ್ಟು ತೋರಿಸ್ಬೇಕಾಗಿಲ್ಲ. ಈ ಭಾವನೆ ಅಪುರಾತ್ರ ಏನು ಅನುಭವಿಸ್ತಾ ಇದ್ದಾನ, ಈ ಭಾವನೆ ನೀವು ಅನುಭವಿಸಲಿ ಅನ್ನೋ ಭಾವನೆಗೆ ಎಷ್ಟಾದರೂ ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ. ಹಂಚಿಕೊಂಡು ತಿನ್ನುವ ಕಾಗೆಯ ಬದುಕು ಅಹೋರಾತ್ರದಲ್ಲಿ ಒಬ್ಬನೇ ಎಂಜಾಯ್ ಮಾಡಲು ಇಷ್ಟಪಡೋದಿಲ್ಲ. ಕಷ್ಟ ಬೇಕಾದರೆ ಒಬ್ಬನೇ ಎಂಜಾಯ್ ಮಾಡ್ತಾರೆ. ಈ ಸುಖ, ನೆಮ್ಮದಿ, ಶಾಂತಿ, ಈ ಎಲ್ಲ ಒಳಿತುಗಳನ್ನು ಇನ್ನೊಬ್ಬರ ಜೊತೆ ಹಂಚಿಕೊಳ್ಬೇಕು ಅನ್ನೋ ಪಾಪ ಇದ್ದೇ ಇರ್ತೀವಿ. ನೋಡಿ ಚೆನ್ನಾಗಿರ್ತೀವಿ ನೋಡಿ. ಎಲ್ಲ ಮೋಹನ್ದಾಸ್ ಕರಮ್ಚಂದ್ ಗಾಂಧಿ ಅಂತ ಕನ್ನಡದಲ್ಲಿ ಬರೆಸಿದ್ದಾರೆ ನಮ್ಮ ಕನ್ನಡದವ್ರು ನೋಡಿ. ಮಹಾತ್ಮ ಗಾಂಧಿ ಅಂದರೆ ಅಷ್ಟು ಹುಚ್ಚು ನೋಡಿ. ಅಲ್ಲಿ ನೋಡಿ ಹೇಗಿದೆ ಆ ಭಾವ ನೋಡಿ. ಇದು ರಾಜ್ಕೋಟ್ ಅಲ್ಲಿರುವಂತ ಬರ್ತ್ ಪ್ಲೇಸ್ ಆಫ್ ಮಹಾತ್ಮ ಗಾಂಧಿ. ಇಲ್ಲಿ ಯಾರು ಅದು ಮಾಡ್ಬಿಡಿ ಹಂಗ್ ಮಾಡ್ಬಿಡಿ ಇಲ್ವೇ ಇಲ್ಲ. ಏನು ಎಷ್ಟು ಸ್ವಾತಂತ್ರ್ಯ, ಸ್ವಾತಂತ್ರ್ಯ ಭಾರತಕ್ಕೆ ಸ್ವಾತಂತ್ರ್ಯ ತಂದ್ಕೊಟ್ರು, ಅಥವಾ ಸಬರಮತಿ ಆಶ್ರಮ ಮತ್ತೆ ಗಾಂಧಿ ಪ್ಲೇಸಸ್ ಸ್ವಾತಂತ್ರ್ಯ ತಂದ್ಕೊಟ್ರು. ಕರೋನಾ ಟೈಮ್ ಕೂಡ ಬಿಡಬೇಕಾದ್ರೆ ಬಿಡಬೇಕು ಗಾಂಧಿ ಜಾಗ. ನೋಟು ಮುಟ್ಟದ ಗಾಂಧಿ ನೋಟನ್ನ ಆವರಿಸಿದರು ಭಾರತದಲ್ಲಿ, ವಿಶ್ವದಲ್ಲಿ ಎಲ್ಲೂ ಇಲ್ಲ. ನೋಟೆ ಮುಟ್ಟದ ಗಾಂಧಿ ಏನ ನೋಟು ಅಟ್ಟಿಸಿಕೊಂಡು ಬಂದು ತನ್ನ ಮೇಲೆ ಗಾಂಧಿಯ ಚಿತ್ರ ಮೂಡಿಸಿಕೊಂಡು ಅಂದ್ರೆ ಆ ವ್ಯಕ್ತಿ ಮಹಿಮೆ. ನೋಟು ಮುಟ್ಟದಿರುವುದು ಒಂದು ಚಳುವಳಿ. ಅದು ಡಾಕ್ಟರ್ ರಾಜ್ಕುಮಾರ್ ಅವರು ಕೂಡ ಕರ್ನಾಟಕದಲ್ಲಿ ಅವರ ಸ್ನೇಹಿತರು ಭಗವಾನ್ ಅವರು ಅಹೋರಾತ್ರ ರೆಗ್ಯುಲರ್ ಆಗಿ ಸಂಪರ್ಕದಲ್ಲಿದ್ದರು. ಅವಾಗ ಅವರು ಒಂದು ಮಾತು ಹೇಳಿದ್ರು, ಮೆಡ್ರಾಸಲ್ಲಿ ಮನೆ ಮಾಡದಂತೆ, ಮನೆ ಮಾಡಿ ಭಗವಾನ್ನ ಪಾರ್ವತಮ್ಮ ಅವ್ರನ್ನೆಲ್ಲ ಕರ್ಕೊಂಡೋಗಿ ಎಲ್ಲರೂ ರಾಜ್ಕುಮಾರ್ ಅವರಿಗೆ ತೋರಿಸೋಣ ಮನೆ ಹೆಂಗಿದೆ ತೋರಿಸೋದಕ್ಕೆ. ಇವರು ಮೌನವಾಗಿದ್ರಂತೆ. ಈಗ ಮನೆ ಮಧ್ಯೆ ಮೆಡ್ರಾಸಲ್ಲಿ ಬ್ರಹ್ಮಸ್ಥಾನ ಅವರಿಗೆ ಒಂದು ಚೇರ್ ಹಾಕಿ ಕೂರಿಸಿ ಕುತ್ಕೊಂಡು ಹಿಂಗೆ ನಿರಾಳವಾಗ ಡಾಕ್ಟರ್ ರಾಜ್ಕುಮಾರ್ ಬಾ ಭಗವಂತ ನನ್ನ ಇಚ್ಛೆ ಈಡೇರುತ್ತೆ, ನನ್ನ ದೊಂದು ಸೂರು ಆಗುತ್ತೆ ಅಂತ ಕೂಡ ಕನಸ್ಕೊಂಡಿರ್ಲಿಲ್ಲ. ನನ್ನ ಸೂರು ಆಯಿತು. ಇನ್ನು ಪಾರ್ವತಿ ನಾನು ಹಣ ಮುಟ್ಟೋದಿಲ್ಲ ಅಂತ ಪ್ರತಿಜ್ಞೆ ಮಾಡಿದೆ. ಇದು ಭಗವಾನ್ ಸ್ವತಃ ನೋಡಿದ ವ್ಯಕ್ತಿ ಅಹೋರಾತ್ರ ಯಾವಾಗ ಹೇಳಿದ್ರು. ಇನ್ನು ಅನೇಕ ವಿಚಾರಗಳನ್ನು ಹೇಳಿದರು. ಯಾವಾಗಾದ್ರೂ ಸಂದರ್ಭ ಬಂದರೆ ಹೇಳ್ತೀನಿ. ತುಂಬ ಚೆನ್ನಾಗಿದೆ ಆ ವ್ಯಕ್ತಿಯ ಒಂದು ಘಟನಾವಳಿಗಳು. ಹಾಗೆ ಹೇಳಿದ್ದು ಆ ಜಾಗಕ್ಕೆ ಕರ್ಕೊಂಡೋಗಿ ಅಲ್ಲೇ ತೋರಿಸಿದ್ರು ಭಗವಾನ್ ನನಗೆ. ಮೆಡ್ರಾಸಿಗೆ ಕರ್ಕೊಂಡೋಗಿದ್ರು, ಮೆಡ್ರಾಸಲ್ಲಿ ಅದೇ ಮನೆಗೆ ಕರ್ಕೊಂಡೋಗಿ ತೋರಿಸಿದ್ರು. ಹಣ ಮುಟ್ಟದ ಆ ವ್ಯಕ್ತಿ ಹಣದ ಸುರಿಮಳೆ ಆದರೂ ಗೊತ್ತಾಗಲಿಲ್ಲ, 500 ರೂಪಾಯಿ ನೋಟು ಬಂದಿರೋದು ಗೊತ್ತಿಲ್ಲ. ಒಂದು ದಿವಸ ಅವ್ರ ಅಣ್ಣನ ಜೊತೆ ಕಾರಲ್ಲೆಲ್ಲ ಹೋಗ್ಬೇಕಾದ್ರೆ ಯಾರೋ ಬಡವರಿಗೆ 500 ರೂಪಾಯಿ ಕೊಡಪ್ಪ ಅಂತ ಹೇಳಿದ್ರಂತೆ. ಅವರು ಅವ್ರಿಗೆ ನೋಟ್ ಕೊಟ್ರಂತೆ. ಸ್ವಲ್ಪ ದೂರ ಹೋದ್ಮೇಲೆ, ನೋಡಪ್ಪ ನೀನು ಯಾಕೆ ಹಿಂಗೆ ಮಾಡಿದೆ, ನಾನು 500 ರೂಪಾಯಿ ಕೊಡು ಅಂದರೆ 100 ರೂಪಾಯಿ ಯಾಕೆ ಕೊಟ್ಟೆ ಅಂದರು. ಅದಕ್ಕೆ ಅವರು ಹೌದಪ್ಪ ನಾನು 500 ರೂಪಾಯಿ ಕೊಟ್ಟಿದ್ದು ನೋಡು ಇನ್ನೊಂದು ನೋಟು ಅಂದರೆ
500 ರೂಪಾಯಿ ನೋಟ್ ಬಂದಿದ್ಯಾ ಯಾವಾಗ ಬಂತು ಅಂತ ಕೇಳಿದ್ರೆ ಅಂತಂದ್ರೆ ಆ ಮುಗ್ಧತೆ ನೋಡಿ ಹಂಗೆ ಮಹಾತ್ಮ ಗಾಂಧಿಯವರು ನೋಟ ಮುಟ್ಟದ ಸತ್ಯಾಗ್ರಹ ಮಾಡಿದಾಗ ಇವತ್ತು ಪ್ರತಿ ನೋಟು ಅವರನ್ನು ಮುಗಿದ್ರೆ ಇದು ಯಾರು ಯಾರು ಕಾರಣ ಅಲ್ಲ ಯಾವ ಮ್ಯಾನಿಪುಲೇಷನ್ ಕಾರಣ ಅಲ್ಲ ಅದು ಮಾಡಿಸ್ಕೊಳ್ಳುತ್ತೆ ಧರ್ಮ ಅಧರ್ಮವನ್ನ ಜಯಿಸುತ್ತೆ ಯಾವುದೇ ಒಂದು ವಿಚಾರ ಗೆದ್ದಿದೆ ಅಂದ್ರೆ ಅದರಲ್ಲಿ ಸೋತಿರುವವನಿಗಿಂತ ಧರ್ಮ ಹೆಚ್ಚಿದೆ ಯುಪಿಯಲ್ಲಿ ಒಂದು ಪಕ್ಷ ಗೆದ್ದಿದೆ ಅಂದ್ರೆ ಆ ಪಕ್ಷದಲ್ಲಿ ಧರ್ಮ ಹೆಚ್ಚಿದೆ ಅಂತ ಈ ಅಧರ್ಮಕ್ಕಿಂತ ಅದೇ ಕರ್ನಾಟಕದಲ್ಲಿ ಆ ಪಕ್ಷ ಸೋತಿದೆ ಅಂದ್ರೆ ಕರ್ನಾಟಕದ ಮಟ್ಟಿಗೆ ಆ ಪಕ್ಷ ತನ್ನ ತನವನ್ನು ಕಳ್ಕೊಂಡು ಅಧರ್ಮ ಹೆಚ್ಚಾಗಿ ಸೋತಿದೆ ಯಾವತ್ತು ಧರ್ಮಕ್ಕೆ ಜಯ ಇದು ಕಟ್ಟಿಟ್ಟ ಬುತ್ತಿ ನೀವು ಅನ್ಕೋಬಹುದು ಮತ್ತೆ ಯಾಕೆ ನಮ್ಮ ದೇಶಕ್ಕೆ ಇನ್ವೇಡರ್ಸ್ ಬಂದರು ಯಾಕೆಂದ್ರೆ ನಮ್ಮನ್ನು ಆಳುತ್ತಿದ್ದ ನಮ್ಮ ಅರಸರಲ್ಲಿ ಸ್ವೇಚ್ಛೆ ಐಷಾರಾಮಿ ಒಬ್ಬೊಬ್ರು 300-400 ಮದುವೆ ಸುಖದ ಸುಪ್ಪತ್ತಿಗೆ ಇವುಗಳನ್ನೆಲ್ಲ ಹಿಡಿದು ಅವರ ಪ್ರಾಣಿಗಳು ನಡ್ಕೊಂಡ್ಬಂದ್ರು ಜನನ ಒಡೆದು ಓಡಿಸ್ತಾ ಇದ್ದ ಪರಿಸ್ಥಿತಿಯಲ್ಲಿ ಮೋಕ ಹುಡಿದು ಬಂದ ವಿದೇಶಿಯರು ಇಲ್ಲಿ ಸ್ಥಾಪನೆ ಮಾಡಲಿಕ್ಕೆ ಅವರ ಜೊತೆ ಅವರೇ ಮಾಡ್ಕೊಂಡು ನೆಲದ ಮೇಲೆ ಮಲ್ಕೊಡೋದು ಇದು ಮಾಡಿ ಜನಮನ ಗೆದ್ದರು ಅದು ನಾಟಕೀಯವಾಗಿ ಮಾಡಿದ್ರು ಗೊತ್ತಿಲ್ಲ ಹೆಚ್ಚು ಅಧರ್ಮ ದ ವಿರುದ್ಧ ಗೆಲ್ಲಬೇಕು ಅಂದರೆ ನಮ್ಮಲ್ಲಿರುವ ಅಧರ್ಮನ ಕಡಿಮೆ ಮಾಡ್ಕೊಬೇಕು ಅಧರ್ಮ ಶೂನ್ಯವಾದಾಗ ಧರ್ಮ ಹೆಚ್ಚಾಗಿ ಬುದ್ಧನ ತರ ಯಾವುದೇ ಒಂದು ಎಲೆಕ್ಷನ್ನು ಏನೂ ಇಲ್ಲದೆ ವಿಶ್ವಮಾನ್ಯವಾಗ್ತೀವಿ ಆದರೆ ಯುದ್ಧದಲ್ಲಿ ಎದುರಾಳಿಯ ಅಧರ್ಮಕ್ಕಿಂತ ನಮ್ಮ ಅಧರ್ಮ ಕಡಿಮೆ ಆಗಿದೆ ಇದು ಭಗವದ್ಗೀತೆ ಮತ್ತೆ ಆ ಮೊಘಲರಿಗಿಂತ ಧರ್ಮ ಹೆಚ್ಚಾದಾಗ ಶಿವಾಜಿ ಮಹಾರಾಜರು ಎದ್ದು ಅದಕ್ಕೆ ಧರ್ಮ ಅಧರ್ಮ ಎಲ್ಲ ಧರ್ಮಗಳು ದೇವರ ದಾರಿ ನಾವು ಧರ್ಮ ದೂಷಣೆ ಮಾಡಬೇಡ ಯಾವ ಧರ್ಮದಲ್ಲಿ ಅಧರ್ಮಿಗಳು ಕಸದಂತೆ ಬೆಳೀತಾರೋ ಅವ್ರನ್ನೆಲ್ಲ ತೊಳೆದು ಬಿಸಾಕಬೇಕು ಆತಂಕವಾದಿಗಳಾಗಿ ಯಾವುದೇ ಧರ್ಮದಲ್ಲಿ ಆ ಪ್ಯೂರ್ ಧರ್ಮ ಕಾಪಾಡ ನಮ್ಮ ಮನೇನ ನೀವು ದಿನ ಕಸ ಗುಣಿಸ್ತಂತ ಕಾಪಾಡ ಇದು ಲೆಟ್ ಬಿ ಶೆಡ್ ಲೆಟ್ ಇಟ್ ಬಿ ಅವರ್ ಓನ್ ಒಂದು ವೇಳೆ ರಕ್ತ ಹರಿದ್ರೆ ಅದು ನಮ್ಮದೇ ಹರಿಲಿ ಲೆಟ್ ಅಸ್ ಕಲ್ಟಿವೇಟ್ ದ ಕಾಮ್ ಕರೇಜ್ ಟು ಡೈ ವಿತೌಟ್ ಕಿಲಿಂಗ್ ಇನ್ನೊಬ್ಬರನ್ನ ಕೊಲ್ಲದೆ ನಾನು ಸಾಯಲು ಸಿದ್ಧನಾಗಬೇಕು ಅಂತ ಹೇಳ್ತಾರೆ ಎಷ್ಟು ನೋಡಿದ್ರೆ ಶಾಂತಿಯ ಪರಮಾವಧಿ ನೋಡಿ ನೀವು ಮಹಾತ್ಮ ಗಾಂಧಿಯಲ್ಲಿ ತಪ್ಪುಗಳನ್ನು ಕಂಡುಹಿಡಿಯಬೇಕು ಅವರಿಂದ ಪಾಕಿಸ್ತಾನ ಬೇರೆ ಆಯಿತು ಅವರಿಂದ ನಾವು ಇದು ಕಳ್ಕೊಂಡ್ವಿ ಅದು ಕಳ್ಕೊಂಡ್ವಿ ಅವರ ಪಾದುಕೆಗಳಲ್ಲಿ ನೀವು ಪಾದ ಇಟ್ಟು ಯೋಚನೆ ಮಾಡಿ ಆತನಿಗೆ ಅಹಿಂಸೆ ಪರಮೋಧರ್ಮ ಅನ್ಕೊಂಡು ಹಿಂಸೆ ಮಾಡಬಾರ್ದು ಅಂತ ಅವ್ರ ದಾರಿ ಅವ್ರು ಎಲ್ಲ ಬ್ಲೇಮು ಅವ್ರ ಮೇಲೆ ಆಗ್ತಾರೆ ಹಾಕ್ಬಿಡಿ ನಿಮ್ಮ ಧರ್ಮದಲ್ಲಿ ನೀವು ಕಾಪಾಡ್ಕೋಬಹುದು ಆತ ಒಂದೇ ಪಾಲಿಸಿದ್ದು ಯಾರಿಗೂ ನೋವಾಗಬಾರ್ದು ಯಾರಿಗೂ ನೋವಾಗಬಾರ್ದು ಅಂತ ಆದರೆ ಆತನ ತಪ್ಪುಗಳು ಇಂಟೆನ್ಷನಲ್ ಆಗಿ ಮಾಡಿ ಅವರು ಹಿಡಿದದ್ದು ಸರಿ ಅನ್ಕೊಂಡೇ ನಡೆದು ಪ್ರಾಣಕ್ಕೆ ಅಂಗಿರಲಿಲ್ಲ ಕೊನೆಯಲ್ಲಿ ಕೂಡ ಎದೆ ಒಡ್ಡಿ ಪ್ರಾಣ ಬಿಟ್ಟರು ಮಹಾಪುರುಷ ಮಹಾಪುರುಷ ನೋಡಿ ಸತ್ತ ನಂತರ ನಿಂದೆಗಳ ಹಾಕಿ ನಾವು ಹೇಳ್ಬೋದು ಒಂದು ಅವರು ರಘುಪತಿ ರಾಘವ ರಾಜ ರಾಮ ಆ ರಾಮ ನಡೆ ರಾಮನ ಹೆಸರನ್ನು ತೆಗೆದುಕೊಂಡು ರಾಮನ ನಡೆ ನಡೆಯಬಹುದಾಯಿತು ಯಾರಾದರೂ ಅವ್ರನ್ನ ಪ್ರಶ್ನೆ ಕೇಳಬಹುದಾಯಿತು ರಾಮ ಬಾಣ ಇಟ್ಟುಕೊಂಡು ರಾವಣನನ್ನ ಕೊಂದ ಆದರೆ ರಾಮ ಸತ್ಯಾಗ್ರಹ ಕೂರಲಿಲ್ಲ ರಾವಣನ ಮುಂದೆ ಸೀತೆಯನ್ನು ಬಿಡಿಸು ಅಂತ ಕೇಳಬಹುದಾಗಿತ್ತು ಅದನ್ನು ಆ ಕಾಲದಲ್ಲಿ ಯಾರು ಕೇಳಲಿಲ್ಲ ಪಟೇಲರು ಕೂಡ ಕೇಳಲಿಲ್ಲ ಹಾಗೆ ನೋಡಿ ತಪ್ಪುಗಳು ನಿಂದೆ ಹಾಕೋದು ತಪ್ಪಾಗುತ್ತೆ ಅವರು
ಅವರವ್ರಿಗೆ ತೋಚದಂಗೆ ಅವ್ರ ಕೆಲಸ ಮಾಡಿದ್ದಾರೆ. ಇನ್ನು ಪಾಕಿಸ್ತಾನ ಭಾರತಕ್ಕೆ ಸೇರಿಸ್ಕೊಳ್ಳೋದು, ಇದು ವಿಭಜನೆ ಮತ್ತು ಸೇರುವಿಕೆ, ಯೋಗ ಕೂಡುವಿಕೆ ಮತ್ತು ಬೇರಾಗುವಿಕೆ ಇದು ನಡೀತಾನೆ ಇರುತ್ತೆ. ಇಡೀ ಎಲ್ಲ ಗಾಂಧಿಯವ್ರು ನಡೆಸ್ತಾರೆ. ಇವತ್ತು ನೋಡಿ, ಮುಂದೆ ಒಂದು ದಿವಸ ನಿಮ್ಗೆ ಹೇಳ್ತಾ ಇದ್ದೀನಿ, ಇವತ್ತು ಮುಂದೊಂದು ದಿವಸ ಪಾಕಿಸ್ತಾನ, ಅಫ್ಘಾನಿಸ್ತಾನ, ಬಲೂಚಿಸ್ತಾನ, ಪೇಶಾವರ, ಕರಾಚಿ, ಈ ಕಡೆ ನೇಪಾಳ, ಮ್ಯಾನ್ಮಾರ್, ಭೂತಾನ್, ಬಾಂಗ್ಲಾದೇಶ್, ಸಿಂಗಾಪುರ್ ವರೆಗೂ ಎಲ್ಲ ನಮ್ಮ ದೇಶದಲ್ಲಿ ಲೀನವಾಗೋಕೆ ನೋಡ್ತಾರೆ. ಅದು ಒಂದಾಗುವುದು ಬೇರ್ಪಡುವುದು, ಒಂದಾಗುವುದು ಬೇರ್ಪಡುವುದು, ಇದ್ದೇ ಇರುತ್ತೆ. ಕಾಂಗ್ರೆಸ್ ಎಷ್ಟು ವಿಭಾಗಗಳಾಯಿತು ಹಾಗೆ ನೋಡಿ. ಈ ಮರ, ಇದು ಮರ ರಕ್ಷಣೆ ಅಂದರೆ ಹೀಗಿರಬೇಕು. ಒಂದು ಮೊಳೆ ಹೊಡೆದಿಲ್ಲ ನೋಡಿ. ಇದು ಮುಂದೆ ಯಾರಾದರೂ ನೋಡ್ಕೊಳ್ಳೋರು ಗೊತ್ತಿಲ್ಲದೆ ಹೊಡಿಬೋದು, ಆದರೆ ಎಷ್ಟು ಚೆನ್ನಾಗಿ ಆ ನ್ಯಾಚುರಲ್. ಇದು ನಾನು ಬೆಂಗಳೂರಲ್ಲಿ ಬಯಸೋದು ವೃಕ್ಷ ರಕ್ಷಾದಲ್ಲಿ. ಈ ತ್ವಚೆ ನೋಡಿ ಎಷ್ಟು ಚೆನ್ನಾಗಿದೆ. ಈ ತ್ವಚೆ ನೋಡಿ ಪಾದಿ. ಹೊಸ ಸರ್ಕಾರಕ್ಕೆ ಅಹೋರಾತ್ರನ ಒಂದು ವಿನಂತಿ. ಹಳೆ ಸರ್ಕಾರ ಅಂತೂ ಕುಲಗೆಟ್ಟೋಯ್ತು, ನಾಶಪಡಿಸಿತು, ಮರಗಳ ಮಾರಣ ಹೋಮ ನಡೀತು. ಹೊಸ ಮುಖ್ಯಮಂತ್ರಿ ನಿಮ್ಮಲ್ಲಿ ಭಿನ್ನಹ. ಬೆಂಗಳೂರಿನ ಪವಿತ್ರ ಮರಗಳನ್ನು ರಕ್ಷಿಸಿ, ಒಂದೊಂದು ಮರಕ್ಕೂ ರೋಜ್ಗಾರ್ ಕ್ರಿಯೇಟ್ ಮಾಡಿ, ಎಷ್ಟೋ ಜನಕ್ಕೆ ಕಾಮ್ಗಾರ ಸಿಗುತ್ತೆ. ಒಂದೊಂದು ಮರಕ್ಕೆ ಪಾತಿ ಮಾಡಿ, ಮೊಳೆಗಳನ್ನು ತೆಗೆಸಿ, ಕೇಬಲ್ ವೈರ್ಗಳನ್ನು ತೆಗೆಸಿ, ಆ ಮರಗಳು ಸಾವಿರಾರು ವರ್ಷ ಉಳಿಯೋ ಥರ ಮಾಡಿ, ಕರೋನಾ ಬರದಂಗೆ ಮಾಡಿ, ನಿಮ್ಮನ್ನು ತೊಲಗದಂತೆ ಮಾಡ್ತಾರೆ. ಕರೋನಾ ಬರದಂತೆ ಮಾಡಬೇಕು ಅಂದರೆ ಪ್ರತಿ ಮರ ಉಳಿಬೇಕು. 4 ಕೋಟಿ ರೂಪಾಯಿ ಆಕ್ಸಿಜನ್ ಕೊಡುತ್ತೆ ಒಂದೊಂದು ದಿವಸಕ್ಕೆ ಒಂದೊಂದು ಮರ. ನಿಮಗೆ ಉದಾಹರಣೆಗೆ ಗಾಂಧಿ ಬಜಾರಲ್ಲಿರೋ ಮರಗಳು ಅಪ್ಕೊಳಕ್ಕಾಗಲ್ಲ, ಅಷ್ಟು ದೊಡ್ಡ ಮರಗಳು. ಅವುಗಳನ್ನು ಕಾಪಾಡಿ, ಮರ ರಕ್ಷಣೆ ಜನ್ಮಸಿದ್ಧ ಹಕ್ಕು ಮಾಡಿ, ಮರ ರಕ್ಷಣೆಗೆ ಒಂದು ಡಿಪಾರ್ಟ್ಮೆಂಟನ್ನು ಕ್ರಿಯೇಟ್ ಮಾಡಿ. ಆಗ ಅಹೋರಾತ್ರ ನಿಮ್ಮನ್ನು ಮನಸ್ಪೂರ್ವಕ ಶ್ಲಾಘಿಸುತ್ತಾನೆ. ನಿಮ್ಮ ಪಕ್ಷ ಯಾವುದು ಏನು ಏನೂ ಕೇಳೋದಿಲ್ಲ, ತಲೆಬಾಗುತ್ತಾನೆ. ಮರ ರಕ್ಷಣೆಗೆ ಮುನ್ನುಗ್ಗಿ ನೋಡಿ, ಸಸ್ಯ ಶ್ಯಾಮಲ ಮಾಡಿ ನಮ್ಮ ಕರ್ನಾಟಕವನ್ನು. ನಿಮ್ಮ ಕರ್ನಾಟಕ ಸಸ್ಯ ಶ್ಯಾಮಲಾಂ ಮಾತರಂ, ವಂದೇ ಮಾತರಂ ಅಂತ ಮಾಡಿ ನೋಡಿ. ಇದು ಸಬರಮತಿ ನದಿ, ನದಿ ತೀರದಲ್ಲಿ ಆಶ್ರಮ ಮಾಡಿಕೊಂಡಿದ್ರು. ಚಿಕ್ಕದೊಂದು ಶಿವಲಿಂಗ ಎಷ್ಟು ಚೆನ್ನಾಗಿದೆ. ಜಾಗ ಬಂದು
ಮೈ ರೋಮಾಂಚನವಾಗಬಾರದಂತೆ, ಯಾಕೆಂದ್ರೆ ಡ್ಯಾಮೇಜ್ ಮಾಡ್ತಾರೆ ಅನ್ನೋ ಒಂದು ಉದ್ದೇಶದಿಂದ ಹೇಳ್ತಾರೆ. ನನಗೂ ಮುಖಕ್ಕೆ ಇಷ್ಟ ಆಗ್ತಿಲ್ಲ, ಯಾಕಂದ್ರೆ ಭಾವನೆ ಬಂದು ಕೂಡ ಅದು ಇನ್ನಷ್ಟು ಮುಂದಿನ ಪೀಳಿಗೆಗೆ ಉಳಿದಿದೆ. ಮಹಾತ್ಮ ಗಾಂಧಿಯವರ ಒಂದು ಲೀಲೆ ನೋಡಿ, ಚರಕ ನರಕ ಬಿಟ್ಟು ಚರಕ ತನ್ನಿ ಮತ್ತೆ ಬೇಕು ಸ್ವಾತಂತ್ರ್ಯ, ನರಕ ಬಿಟ್ಟು ಚರಕ ತನ್ನಿ ಮತ್ತೆ ಬೇಕು ಸ್ವಾತಂತ್ರ್ಯ. ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೊಂದು ಚೆನ್ನಾಗಿದೆ. ತುಂಬ ಸುಂದರವಾದ ಚರಕ, ಫಸ್ಟ್ ಟೈಮ್ ಅವರತ್ರ ನೋಡ್ತಾರೆ ಎಂಥ ಸುಂದರ ಚರಕಗಳು. ಇವೆಲ್ಲ ಮಹಾತ್ಮ ಗಾಂಧಿಯವರು ಬಳಸಿದ ಚರಕಗಳು, ಎಂಥ ಸುಂದರ ಚರಕಗಳು. ಚರಕಗಳಲ್ಲೇ ಮೇರು ಚರಕಗಳು ನೋಡು, ವಾವ್ ಆರ್ಟ್ಮೆನ್ಶಿಪ್ ನೋಡಿ, ವಾವ್ ಎಷ್ಟು ಚಂದ ಎಷ್ಟು ಅಂದ. ಆ ಕಾಲದ ಬಾಕ್ಸ್ ನೋಡಿ, ಆ ಬಾಕ್ಸ್ ನೋಡಿ. ಇದು ಸೈಕಲ್ ಉತ್ಪತ್ತಿಯಾದಾಗ ಸೈಕಲ್ ಮೊದಲನೇ ನಿಮ್ಮಿದ್ದು, ಈ ಸೈಕಲ್ ಕೂಡ ಅವರು ಸರ್ಕ ಬಳಸ್ಕೊಂಡಿದ್ದಂತಹ ರೀತಿ ನೋಡಿದ್ದಾರೆ. ಮತ್ತೆ ಡೆವಲಪ್ಮೆಂಟ್ ಆಯಿತು, ಮಗ್ಗಗಳು ಇವತ್ತು ಖಾದಿ ಗ್ರಾಮೋದ್ಯೋಗ ಬಂದಿದ್ದಕ್ಕೆ ಇದೊಂದು ಸಾಕ್ಷಿ. ಆ ಚರಕ ನೋಡಿ, ಮಹಾತ್ಮ ಗಾಂಧಿಯವರು ಬಳಸಿದ್ದು ಓ ದೇವಾ ತೆಗೆದ ಚರಕದ ನೂಲು. ಬೆಂಗಾಲಲ್ಲಿ ಕೂಡ ಪಾಕಿಸ್ತಾನ ಆಗೋಗ್ತಾ ಇತ್ತು ಪೂರ. ಅವ್ರು ಇಲ್ಲದೆ ಇದ್ರೆ ಜೂನಾಗಢ ಕೂಡ ನಮ್ದು ಆಗ್ತಾ ಇರಲಿಲ್ಲ. ನಾಳೆ ಒಂದು ದಿವಸ ಮಂಡಿ ಯೂರಿ ಭಾರತಕ್ಕೆ ತಲೆಬಾಗುತ್ತಾ ಎಲ್ಲ ದೇಶಗಳು ನಿಮ್ ಜೊತೆ ಸೇರ್ಕೊತೀವಿ ಅಂತ ಗ್ಯಾರಂಟಿ ಬರೆದಿಟ್ಟು. ಇಂಡೋ ಕರೆನ್ಸಿ ಆಗುತ್ತೆ. ಭಾರತದ ಡಾಲರ್ ಹೆಂಗಿದೆ ಅಮೆರಿಕಾದ, ಭಾರತದ ರುಪೀಸ್ ಇದೆಯಲ್ಲ, ಪೂರಾ ಸೌತ್ ಈಸ್ಟ್ ಏಷ್ಯಾ, ಏಷ್ಯಾ ಕಂಠ, ಜಂಬೂ ದ್ವೀಪ, ಭರತ ಕಂಡೆ, ಭರತ ವರ್ಷ ಎಲ್ಲ ಮುಂದಾಗುತ್ತೆ. ಎಲ್ಲರೂ ಭಾರತದ ನೋಟ್ ಯೂಸ್ ಮಾಡೋ ಸಂದರ್ಭ ಬರುತ್ತೆ. ಅದಕ್ಕೆ ಓಟಿನ ಬೆಲೆ ಗೊತ್ತಾಗುತ್ತೆ ನಿಮಗೆ. ಅದು ಯಾವುದೇ ಪಕ್ಷ ಆಗಿರಲಿ, ತಪ್ಪು ಮಾಡಿದರೆ ತಪ್ಪು ಅಂತ ಹೇಳಬೇಕು. ನೋಡಿ ಎಷ್ಟು ಶುದ್ಧ ಮಾಡಿದ್ದಾರೆ. ಸಬರ್ಮತಿ ನದಿ, ಸಬರ್ಮತಿ ನದಿಗೆ ದಿನ ಇಳಿದೋಗಿ ಸ್ನಾನ ಮಾಡ್ತಿದ್ರಂತೆ. ಎಷ್ಟು ಶಾಂತಿ ಇದೆ ಇಲ್ಲಿ. ಬೇಸಿಗೆಯಲ್ಲಿ ವಾರ್ಧಾ ಅಂತ ಕಡೆ ಹೋಗ್ತಿದ್ರು, ಆಶ್ರಮ ಚೇಂಜ್ ಮಾಡಿದ್ರು. ಮುಂಬೈಯಲ್ಲಿ ಮಣಿಭವನಲ್ಲಿ ಇರ್ತಿದ್ರು, ಪೂನಾದಲ್ಲಿ ಆಗಾ ಖಾನ್ ಪ್ಯಾಲೇಸ್ ಅಂತ ಒಂದು ಜೈಲೆಲ್ಲ ಇಟ್ಟಿದ್ರು ಅವ್ರನ್ನ. ಅಲ್ಲೇ ಕಸ್ತೂರಿ ಬಾ ಅವ್ರನ್ನ ಕಾಳ್ಕೊಂಡು ತುಂಬ ಚೆನ್ನಾಗಿದೆ. ಅವ್ರ ಜನ್ಮ ಕಥೆಗಳು ಓದಿ ಮಕ್ಕಳಿಗೆ ಓದೋ ಹಂಗೆ ಮಾಡಿ, ದ್ವೇಷ ಹುಟ್ಟು ಹಾಕ್ಬಿಡಿ. ಅವರು ಸತ್ತವ್ರ ಮೇಲೆ ಏನು ದ್ವೇಷ, ದೇಶಕ್ಕೋಸ್ಕರ ಪ್ರಾಣ ಬಿಟ್ಟವ್ರ ಮೇಲೆ ಏನು ದ್ವೇಷ. ಎಲ್ಲರ ಬಗ್ಗೆ ಓದಬೇಕು ಮಕ್ಕಳು, ಸರಿ ತಪ್ಪುಗಳ ವಿಶ್ಲೇಷಣೆ ಆಗಬೇಕು. ಒಬ್ರು ಹೇಳಿದ್ದು ಕೇಳಿ ಸಿದ್ಧಾಂತಗಳು ನೋಡಿ. ಇವರೇ ನಮ್ಮನ್ನ ಕರ್ಕೊಂಬಂದಿದ್ದು ನೀವು. ಈ ಮಗು, ಈ ಮಗು ಪಾಯಲ್ ಅಂತ, ಪಾಯಲ್ ಕಾಲಲ್ಲಿ ಹಾಕ್ಕೋತಾರೆ. ಈ ಮಗುನೇ ನಮ್ಮನ್ನ ಗಾಂಧಿ ಆಶ್ರಮ ಅಂತ ಕರ್ಕೊಂಬಂದಿದ್ದು. ಇದಾದ ಮಗು, ಈ ಮಗು ಎಷ್ಟು ಒಳ್ಳೆ ಮಗು.
ಇವ್ರು ನೋಡಿದ್ರೆ ಪರೋಪಕಾರಂ ಇದಂ ಶರೀರಂ ಪರೋಪಕಾರ ಕಲಿಯುವುದು ಅನೇಕ ಸಲ ನೋಡಿದ್ರು ನಮ್ಮನ್ನು ಕರ್ಕೊಂಡ್ಬಂದಿದ್ರು ಪಾಪ ಏನು ಇಲ್ಲಿ ಓಡಾಡ್ತಾ ಇದ್ರೆ ಸಂತೋಷ ಸುಖ ಸುಖಿಗೆ ಇದು ನೋಡೋಣ ಒಂದೇ ಮಾತ್ರ ಅಂತ ಒಂದು ಹಾಡ್ ಬರ್ಬಿದ ಅಪರಾಧ ಅದನ್ನ ಹಾಕ್ತೀನಿ ಎಲ್ಲರೂ ಅದನ್ನ ಕೇಳಿಕೊಂಡು ಬನ್ನಿ. ಇಲ್ಲೇ ಗಾಂಧಿಯವರು ನದಿ ತೀರದಲ್ಲಿ ಕೂತ್ಕೋತಾ ಇದ್ರು. ಅವ್ರು ಕೂತ್ಕೊಳ್ಳೋ ಸೀಟ್ ಇನ್ನೂ ಹಂಗೆ ಇದೆ. ಇಲ್ಲೇ ಲೆಟರ್ ಬರೀತಾ ಇದ್ದೆ ಎಲ್ಲರಿಗೂ. ಹಿಟ್ಲರ್ಗೂ ಇಲ್ಲೇ ಲೆಟರ್ ಬರೆದ್ರು ಶಾಂತಿ ಕಾಪಾಡು. ನಮ್ಮ ಜೊತೆ ಸಮತ್ವಂ ಯೋಗ ಸಪ್ನ ಪತಿ ಪ್ರದೀಪ್ ಇದ್ದಾರೆ. ಪ್ರದೀಪ್ ಒಳ್ಳೆ ಕನ್ಸ್ಟ್ರಕ್ಷನ್ ಪರ್ಸನ್, ತುಂಬ ಚೆನ್ನಾಗಿ ಕನ್ಸ್ಟ್ರಕ್ಟ್ ಮಾಡ್ಕೊಡ್ತಾರೆ. ಇವರು ತುಂಬ ಸಾಧನೆಯ ಹಾದಿಯಲ್ಲಿ ಸಾರ್ಥಕದ ಬದುಕು ಪತಿಗೆ ಹೆಸರು ಬಂದು
ವಿದೇಶದಿಂದ ಗೆಸ್ಟು ಎಲ್ಲ ಕಡೆಯಿಂದ ಗೆಸ್ಟ್ ಬಂದಿದ್ದಾರೆ. ಈ ಒಂದು ನಮ್ಮ ಪಟೇಲ್ ಜಿ ನೆಹರು ಎಲ್ಲ ಬಂದರು ಯಾವ್ಯಾವ ಏಜಲ್ಲಿ ಏನೇನು ಸಾಧನೆ ಮಾಡಿದ್ರು 1869 ಹುಟ್ಟಿದ್ರು 48
ಗಾಂಧಿ ಒಂದು ಸಿದ್ಧಾಂತ ಅಹಿಂಸೆ ಅಂತ, ಅದನ್ನು ನೋಡ್ಕೊಳ್ಳೋರಿಗೆ ಆ ಕಾಮನ್ ಸೆನ್ಸ್ ಇಲ್ಲದೆ ಆಗ್ಬಿಡುತ್ತೆ. ಅವ್ರಿಗೇನು ತಾವು ಮಾಡ್ತಾರೋ ತಪ್ಪಿನ ಅರಿವಿರೋದಿಲ್ಲ. ಇಲ್ಲಿ ನೋಡಿ, ಈ ಮರಕ್ಕೆ ಹಿಂಸೆ ಮಾಡಿದ್ದಾರೆ. ಇದು ಟೆಟ್ನಸ್ ಕಾಯಿಲೆಗೆ ಕಾರಣ ಆಗುತ್ತೆ, ಮರ ಸತ್ತು ಹೋಗುತ್ತೆ. ಇದು ಮತ್ತೆ ನಡೆದಿರೋದು. ಒಂದು ವೇಳೆ ಗಾಂಧಿ ಇದ್ದಿದ್ರೆ ಇದು ನಡೆಯೋಕೆ ಬಿಡ್ತಿರ್ಲಿಲ್ಲ. ಇದೊಂದು ಆಚರಿಸೋಣ. ಇಲ್ಲಿ ನೋಡಿ, ಈ ಮಳೆ ಇವಾಗ ಅಡ್ಮಿನಿಸ್ಟ್ರೇಷನ್ ಕರೆದು ಹೇಳ್ತೀನಿ, ಈ ಮಳೆ ಅಂತೂ ಅತ್ಯಂತ ಕ್ರೌರ್ಯ ನೋಡಿ. ಕೂಡ ಹಾಡಕ್ಕೆ ತುಂಬ ದುಃಖ ಆಗ್ತದೆ. ಇದನ್ನು ನಾವು ಸರಿಪಡಿಸ್ಕೋಬೇಕು ನೋಡಿ. ಇದನ್ನು ಕೇಳೋಕ್ಕೆ ಕಟಿಂಗ್ ಪ್ಲೇಯರ್ ಬೇಕು. ಅವ್ರಿಗೆ ತಿಳಿಸ್ತೀನಿ ನಾನು ಇದ್ರ ಬಗ್ಗೆ. ಇದೇ ರೀತಿ ಈ ಮರಕ್ಕೆ ಹಾನಿ ಮಾಡಿದ್ದಾರೆ. ಬನ್ನಿ ಸರ್, ನರಕ ಬಿಟ್ಟು ಚರಕ ತನ್ನಿ ಸ್ವತಂತ್ರ ನೋಡಿ. ಲೈಟ್ ಹಾಕೋಕ್ಕೋಸ್ಕರ ಇಲ್ಲಿ ಡ್ಯಾಮೇಜ್ ಮಾಡಿದ್ದಾರೆ ಮರಕ್ಕೆ ನೋಡಿ ನೋಡಿ. ಇಲ್ಲೊಂದು ಮಳೆ ನೋಡಿ, ಕಪ್ಪಿದ ಮಾಡಿ. ಗಾಂಧಿ ಆಶ್ರಮದಲ್ಲೇ ಮಾಡಬೇಕಾದಷ್ಟು ದೇಶ ಕ್ರೌರ್ಯ ಕೊಟ್ಟಿದ್ದರು. ಇನ್ನೋದು ಎಷ್ಟು ಕ್ರೌರ್ಯ ಅಲ್ಲಿ ನೋಡಿ, ಅದನ್ನು ಅವ್ರಿಗೆ ತಿಳಿಸ್ತೀನಿ ಇವಾಗ. ಇಲ್ಲಿ ನೋಡಿ, ಇಲ್ಲಿ ಮರ ಕಡಿದಿರೋದು ಮತ್ತೆ ಇರೋದು ಅಹಿಂಸೆ ಅಹಿಂಸೆ ಸಿಂಪಲ್ ಕಾನ್ಸೆಪ್ಟ್. ಎಷ್ಟು ಹಿಂಸೆ ಮಾಡಿದ್ದಾರೆ. ಜೀವ ಇರೋ ಮರ ಇದು ಅನ್ಕೊಳತ್ತೆ. ಗಾಂಧಿ ತಾತ ಇದ್ದಾಗ ನಾವು ಎಷ್ಟು ಸುಖವಾಗಿದ್ವಿ ಅಂತ ಅನ್ಕೊಳತ್ತೆ. ಕನ್ನಡಿಯ ಮೇಲಿನ ಧೂಳಿನಂತೆ ಎಲ್ಲರ ಸತ್ ವಿಚಾರಗಳು ಮುಚ್ಚಲ್ಪಡುತ್ತೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ. ನಾವು ಮತ್ತೆ ಮತ್ತೆ ಅದನ್ನು ಒರೆಸ್ತಾ ಇರಬೇಕು. ಕರ್ನಾಟಕದಲ್ಲಿ ಹೊಸ ಸರ್ಕಾರ ಬಂದಿದೆ. ಮತ್ತೆ ಮತ್ತೆ ನಿಮ್ಮಲ್ಲಿ ಮನವಿ, ಮತ್ತೆ ವೃಕ್ಷರಕ್ಷಕರ ಹೋರಾಟ. ನಮ್ಮ ಜೊತೆ ಯಾರ್ಯಾರು ವೃಕ್ಷರಕ್ಷಕ್ಕೆ ಹೋರಾಡಿದ್ರು, ತಿಪ್ಪಾರೆಡ್ಡಿ MLA ಮರ ಬೇಕು ಇದ್ದಲ್ಲೇ ಅಂತ ಹೋದ್ರು, ಜನಮನ ಸೋತ್ರು. ರೇಣುಕಾಚಾರ್ಯ ನನ್ನ ಇಷ್ಟ ಅಂತ ಹೇಳಿದ್ದಕ್ಕೆ ಸೋತಿದ್ದು. ಚಿಕ್ಕಬಳ್ಳಾಪುರದ ಆಶ್ರಮಕ್ಕೋಸ್ಕರ ಸುಧಾಕರ್ ನೀನು ಸೋತಿದ್ದು ವೃಕ್ಷಗಳ ಮರಣ ಹೊಂದಿದ್ದ. ಕಾಂಗ್ರೆಸ್ಸಿಗರೇ ಈ ತಪ್ಪುಗಳು ಮತ್ತೆ
ಮತ್ತೆ ನಡಿಬಾರ. महात्मा गांधी जी हम लोग को अहिंसा सत्यम बोध त्याग शांति मैं बता सकता हूँ इधर जाट को किला मारा है और हिंसा है और जाट को किला मारा है हम लोग अखंड भारत को वृक्ष रक्षा वृक्ष रक्षा से आए जाट को किला मारा है किला से हिंसा हो जाट मर जाए ಪ್ರತಿ ಜಾಡಿಗೆ ನೋಡಿ ಅಮ್ಮಿ ಮಳೆಗಳು ಹೊಡೆದಿರೋದು ನೋಡಿ ನೋಡಿ ಕ್ಯಾನ್ಸರಸ್ ಇದೆ ಈ ಮರ ಸತ್ತೋಗುತ್ತೆ ನೋಡಿ ಆ ಮರ ಎಲ್ಲ ಮರಕ್ಕೂ ಮತ್ತೆ ಗಾಂಧೀಜಿಯವರಿಗೆ ಅಂದರ್ ಮಾಡಿಲ್ಲ ತನ್ನ ಜೀವನದ ಸತ್ಯಗಳನ್ನೇ ಓಪನ್ ಆಗಿ ನನ್ನ ಕತೆ ಅಂತ ಹೇಳ್ಕೊಂಡಿದ್ದಾರೆ ಆತ್ಮಕತೆ ಅಂತ ಅಂಥದ್ದು ಇಲ್ಲೇನು ಮಸ್ಜಿಡೋದು ನೋಡಿ ಪೂರ ಮರಗಳನ್ನೇ ಬಳಸ್ಕೊಂಡಿದ್ದಾರೆ ಇದು ಕ್ರೌರ್ಯ इधर बहुत जाड़न को किला मारा
ಗಾಂಧಿ ಭಗವಂತ ಸಿದ್ಧಾಂತಕ ಅಗೇನಿಸ್ಟ್ ಓ ಕಿತ್ನಾ ವಿಕಾರ ಲಿಖೇ ವಿಕಾರ ದೇಗಾ ನಹೀಂ ನಹೀಂ ಮೇರೆ ಕೋ ವಿಕಾರ ನಹೀಂ ಕ್ಯೂಂಕಿ ಕ್ಯಾನ್ಸರ್ ಅಕೇ ಮರ ಜಾಯೇಗಾ ಥರ್ಡ್ ಔರ್ ಟೆಟ್ನಸ್ ಅಕೇ ಮರ ಹಮ್ ಲೋಗ್ ಪೂರಾ ಭಾರತ ಮೇ ಕಿಲ್ಲಾ ನಿಕಾಲ್ ರಹೇ ಥರ್ಡ್ ಔರ್ ಪಾತಿ ಬಡಾ ಹೈ ಹಮಾರೆ ಗಾಂಧಿ ಆಶ್ರಮ ಭೀ ಐಸಾ ಹೈ गांधी जी होता तो हमारे को हर झाड़ बोल रहे अगर गांधी जी होता तो हमारा रक्षा होता था प्लीज आप बिना मालूम हो गया अभी आज ही व्यवस्था करके निकाल रहा हूँ लाइट्स लगाया झाड़ को एक एक झाड़ को कम से कम 25 किला मारा है प्लीज आप हाँ क्लैम और बड़ा किला भी दिखाते बात से नहीं पता अभी आपको हम लोग को वादा दे रहे हैं कल तक निकालेगा और लाइब्रेरी में मेम साहब है बैठा है बहुत तो आपका जैसे शांत रूप से बात नहीं किया बहुत तो आक्रोश दिखाया हम लोग मुंबई से आया मणि भवन में आके देखो महात्मा गांधी जैसे एवरी एम्प्लॉय आपका जैसे बिहेव करते उधर वो मेम साहब को बहुत गुस्सा किया अंदर आओ मत करो मत करो वो भी आप लोग से और वो ये नहीं करने का वो नहीं करने का बोला है हमारा बात सुनता भी नहीं है किसी का ऊपर एक्शन मत लो मेरे को इतना ही शान में गांधी थियरी मानने वाला किसी को कुछ भी मत करो मेरे को सब लोग गांधी जैसे बात करने वाला इधर है क्षमा मांगता हूँ धन्यवाद अहोरात्र ಬನ್ನಿ ಗೆಳೆಯರೆ ಆಲ್ಮೋಸ್ಟ್ ನಾವು ಎಲ್ಲ ನೋಡಿದ್ದಾಯ್ತು ಈಗ ಅಲ್ಲಿ ಫೋಟೋ ನೋಡಿ ತುಂಬ ಚೆನ್ನಾಗಿದೆ Thank you.
ಮತ್ತೊಮ್ಮೆ ಕರ್ನಾಟಕದ ಸರ್ಕಾರಕ್ಕೆ ವೃಕ್ಷ ರಕ್ಷಾ ಬಾರಿಗೆ ವೃಕ್ಷ ರಕ್ಷಾ ವಿಷಯಕ್ಕೆ ಹೊಸ ನಿಯಮಗಳನ್ನ ಕಾನೂನನ್ನ ರಚಿಸಿ ಹೊಸ ಒಂದು ಡಿಪಾರ್ಟ್ಮೆಂಟ್ ಅನ್ನ ರಚಿಸಿ ಜನಮನ ಗೆದ್ದು ಪ್ರತಿಯೊಬ್ಬರು ಅವರವರು ವೃಕ್ಷ ರಕ್ಷಣೆ ಮಾಡ್ಕೊಳ್ಳುವಂತಹ ಜಾಗರೂಕತೆ ತೋರಿಸುವಂತಹ ಒಂದು ಡಿಪಾರ್ಟ್ಮೆಂಟ್ ರಚಿಸಿ ಸಸ್ಯ ಶ್ಯಾಮಲ ಮಾಡ್ತೀರಿ ಅನ್ನೋ ನಂಬಿಕೆಯಿಂದ ಈ ಲೈವ್ ನಿಮಗೆ ಅರ್ಪಣೆ ಮಾಡ್ತಾ ಇದ್ದೇನೆ. ಅಹೋರಾತ್ರ ಧನ್ಯವಾದ. ಅಹೋರಾತ್ರ ಸಮಾಪ್ತಿ.